ಕರ್ತನಲ್ಲಿ ಪ್ರಿಯರಾದ ಸಹೋದರ ಸಹೋದರಿಯರೇ ನಿಮ್ಮೆಲ್ಲರನ್ನು ಕೂಡ ಕರ್ತನಾದಂಥ ಯೇಸು ಕ್ರಿಸ್ತನ ನಾಮದಲ್ಲಿ ನಾನು ವಂದಿಸ್ತೇನೆ ಅಭಿನಂದಿಸ್ತೇನೆ ದೇವರು ಎಷ್ಟು ಒಳ್ಳೆಯವನಲ್ವೇ ನಮ್ಮ ಜೀವಿತದಲ್ಲಿ ಎಷ್ಟೊಂದು ಒಳ್ಳೆಯ ಕಾರ್ಯಗಳನ್ನು ಮಾಡಿದ್ದಾನೆ ಹಾನಿಕರವಾದಂಥ ಪರಿಸ್ಥಿತಿಗಳು ಬಂದರೂ ಕೂಡ ಅವುಗಳಿಂದ ತಪ್ಪಿಸಿ ವ್ಯಾಧಿಗಳು ಬಂದರೂ ಕೂಡ ಅವುಗಳಿಂದ ಬಿಡಿಸಿ ಹೋರಾಟಗಳು ಬಂದರೂ ಕೂಡ ಅವುಗಳಿಂದ ಕಾಪಾಡಿ ಇದುವರೆಗೂ ನಮ್ಮನ್ನು ನಡೆಸಿದ್ದಾನೆ ಅದಕ್ಕಾಗಿ ನಾವು ದೇವರಿಗೆ ಸ್ತೋತ್ರ ಸಲ್ಲಿಸಲು ಬಾಧ್ಯರಾಗಿದ್ದೇವೆ ನೋಡ್ರಿ ನಮ್ಮ ಕರಗಳಲ್ಲಿ ಈ ಸತ್ಯವೇದ ಪುಸ್ತಕ ಈ ಪವಿತ್ರ ಗ್ರಂಥ ಇರುವುದಾದರೆ ನೀವು ನಾನು ಧನ್ಯರು ಭಾಗ್ಯಶಾಲಿಗಳು ಎಷ್ಟೋ ಜನರು ಏನೇನೋ ಪುಸ್ತಕಗಳನ್ನು ಕೈಗಳಲ್ಲಿ ಹೊತ್ಕೊಂಡಿದ್ದಾರೆ ಆದರೆ ದೇವರ ವಾಕ್ಯ ಪರಲೋಕ ದೇವರ ವಾಕ್ಯ ಭೂಮಿ ಆಕಾಶನ್ನು ನಿರ್ಮಿಸಿದಂಥ ಒಬ್ಬನೇ ಸತ್ಯದೇವರಾಗಿರುವಂಥ ದೇವರ ವಾಕ್ಯಗಳು ಬರೆಯಲ್ಪಟ್ಟಿರುವಂಥ ಒಂದು ಪುಸ್ತಕವನ್ನು ನಮ್ಮ ಕರಗಳಲ್ಲಿ ಕೊಂಡಿರುವುದು ನಮ್ಮ ಮನೆಗಳಲ್ಲಿ ಇರುವುದು ಬಹಳ 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 ರೀ ಕರಗಳಲ್ಲಿ ಇರಬೇಕಾದರೆ ಅಷ್ಟೊಂದು ಸಂತೋಷ ನಮ್ಗೆ ಅಲ್ಲ ಈ ವಾಕ್ಯಗಳೆಲ್ಲ ನಮ್ಮ ಹೃದಯದಲ್ಲಿ ನಮ್ಮ ಮನಸ್ಸಿನಲ್ಲಿ ನಮ್ಮ ಪ್ರಾಣ ಆತ್ಮ ಶರೀರದಲ್ಲಿ ಬೆರೆತಿರುವುದಾದರೆ ಅದು ಮಹಿಮೆಯಾಗಿರ್ತದೆ ಯಾಕೆಂದರೆ ವಾಕ್ಯದಲ್ಲಿ ಮಹಿಮೆ ಉಂಟು ಆ ಮಹಿಮೆಯ ವಾಕ್ಯವನ್ನು ಇವತ್ತು ನಾವು ಧ್ಯಾನ ಮಾಡಲಿದ್ದೇವೆ ಎಷ್ಟು ಜನರು ಇಂದಿನ ಸಂದೇಶಕ್ಕಾಗಿ ಆಸಕ್ತಿಯಿಂದ ನೀವು ಕಾಯ್ತಿದ್ದೀರಾ ಆಸಕ್ತಿಯಿಂದ ಕಾಯಿರಿ ಎದುರು ನೋಡ್ರಿ ದಾಹದಿಂದಿರಿ ದೇವರು ತನ್ನ ವಾಕ್ಯದೊಟ್ಟಿಗೆ ನಿಮ್ಮೊಟ್ಟಿಗೆ ಆತನು ಮಾತಾಡುವಂಥ ದೇವರಾಗಿದ್ದಾನೆ ಇಂದಿನ ಧ್ಯಾನಕ್ಕಾಗಿ ಮಾರ್ಕಂಡು ಬರೆದ ಸ್ವಾರ್ತೆ ಹತ್ತನೇ ಅಧ್ಯಾಯ ನಲವತ್ತಾರರಿಂದ ಐವತ್ತೆರಡರ ತನಕ ಒಂದು ಸಂಭವವು ಬರೆಯಲ್ಪಟ್ಟಿದೆ ಅದರ ಐವತ್ತೊಂದು ಮತ್ತು ಐವತ್ತೆರಡನೇ ವಾಕ್ಯಗಳನ್ನು ನಾವಿವತ್ತು ಓದಿ ಅದರಿಂದ ದೇವರು ನಮ್ಮೊಟ್ಟಿಗೆ ಮಾತಾಡುವಂಥ ಆ ಕಾರ್ಯಗಳನ್ನು ಗಮನದಿಂದ ಕೇಳಿ ನಮ್ಮ ಆಶೀರ್ವಾದವನ್ನು ಹೊಂದಿಕೊಳ್ಳಲಿದ್ದೇವೆ ಏನು ಈ ಸಂಭವ ಎಂಬುದಾಗಿ ನೋಡಬೇಕಾದ್ರೆ ಯೇಸು ಬಾರ್ತಿಮೇಯ ಎಂಬ ಕ್ರೋಡನಿಗೆ ಕಣ್ಣು ದೃಷ್ಟಿಯನ್ನು ಕೊಟ್ಟಿದ್ದು ಮಾರ್ಕ ಹತ್ತು ನಲವತ್ತಾರರಿಂದ ಐವತ್ತೆರಡು ಇದೇ ಸಂಭವ ಮತ್ತಾಯ ಬರದ ಸುವಾರ್ತೆ ಇಪ್ಪತ್ತನೇ ಅಧ್ಯಾಯ ಇಪ್ಪತ್ತೊಂಬತ್ತರಿಂದ ಮೂವತ್ತ್ನಾಲ್ಕನೇ ವಾಕ್ಯದಲ್ಲಿ ಕೂಡ ಬರೆಯಲ್ಪಟ್ಟಿದೆ ಅದೇ ರೀತಿಯಾಗಿ ಲೂಕ ಹದಿನೆಂಟು ಮೂವತ್ತೈದರಿಂದ ನಲವತ್ತ್ಮೂರು ತನಕ ನೋಡಬೇಕಾದರೆ ಯೇಸು ಕ್ರಿಸ್ತನು ಕುರುಡನಿಗೆ ಕಣ್ಣು ದೃಷ್ಟಿ ಕೊಟ್ಟಿದ್ದನ್ನು ನಾವು ಆ ನಿಜವಾದ ಅದ್ಭುತವನ್ನು ನಾವು ಈ ಮೂರು ಸುವಾರ್ತೆಯ ಪುಸ್ತಕಗಳಲ್ಲಿ ನಾವು ನೋಡಬಹುದು ಆದರೆ ಇವತ್ತು ನಾವು ಮಾರ್ಕನು ಬರದ ಸುವಾರ್ತೆ ಹತ್ತನೇ ಅಧ್ಯಾಯ ನಲವತ್ತಾರರಿಂದ ಐವತ್ತೆರಡರಲ್ಲಿ ಬರೀಲ್ಪಟ್ಟಿರುವಂಥ ಈ ಸಂಭವದಲ್ಲಿ ಹತ್ತನೇ ಅಧ್ಯಾಯ ಐವತ್ತು ಐವತ್ತೊಂದು ಐವತ್ತೆರಡು ನಾನು ನಿಮಗಾಗಿ ಅದನ್ನು ಓದಲು ನಾನು ಬಯಸುತ್ತೇನೆ ಅವನು ತನ್ನ ತೆಗೆದು ತೆಗೆದುಹಾಕಿ ಥಟ್ಟನೆ ಎದ್ದು ಏಸುವಿನ ಬಳಿಗೆ ಬಂದನು ಯೇಸು ಅವನನ್ನು ನಾನು ನಿನಗೆ ಏನು ಮಾಡಬೇಕೆಂದು ಕೋರಿತಿ ಎಂದು ಕೇಳಲು ಆ ಕುರುಡನು ನನಗೆ ಕಣ್ಣು ಬರುವಂತೆ ಮಾಡಬೇಕು ಗುರುವೇ ಅಂದನು ಐವತ್ತೆರಡನೇ ವಾಕ್ಯ ಯೇಸು ಅವನಿಗೆ ಹೋಗು ನಿನ್ನ ನಂಬಿಕೆಯೇ ನಿನ್ನನ್ನು ಸ್ವಸ್ಥ ಮಾಡಿಯದೆ ಎಂದು ಹೇಳಿದನು ಕೂಡಲೇ ಅವನಿಗೆ ಕಣ್ಣು ಬಂದವು ಅವನು ಆ ದಾರಿಯಲ್ಲಿ ಆತನ ಹಿಂದೆ ಹೋದನು ಇಲ್ಲಿ ಭಾರ್ತಿಮೇಯ ಈ ಕತೆ ಒಂದು ವೇಳೆ ನಾವು ಸಣ್ಣ ವಯಸ್ಸಿನಿಂದ ನಾವು ಸಂಡೇ ಸ್ಕೂಲ್ಗೆ ಹೋಗುವುದಾದರೆ ಈ ಕಥೆಯನ್ನು ನಾವು ಕೇಳಿರ್ಬೋದು ಅಥವಾ ನಮ್ಮ ಸಭೆಗಳಲ್ಲಿ ಅನೇಕ ಪ್ರಸಂಗಗಳು ಇದರ ಮುಖಾಂತರವಾಗಿ ನಾವು ಸ್ವೀಕಾರ ಮಾಡಿಕೊಂಡಿರ್ಬೋದು ಆಶೀರ್ವಾದಗಳನ್ನು ಹೊಂದಿಕೊಂಡಿರ್ಬೋದು ಈ ಭಾರತಿಮೇಯ ಯಾರಂತ ನೋಡಬೇಕಾದ್ರೆ ಒಬ್ಬ ಕುರುಡ ಅವನಿಗೆ ಕಣ್ಣು ಕಾಣದೇ ಇರುವುದರ ನಿಮಿತ್ತವಾಗಿ ಅವನು ಯಾವ ಹುದ್ದೆಗೂ ಯಾವ ಕೆಲಸಕ್ಕೂ ಹೋಗೋಕ್ಕೆ ಸಾಧ್ಯವಿಲ್ಲ ಆದ್ದರಿಂದ ತನ್ನ ದೈನಿಕ ಅಗತ್ಯಗಳಿಗಾಗಿ ಆಹಾರ ಉಡುಪಿಗಾಗಿ ಅವನೇನು ಮಾಡ್ತಿದ್ದ ಭಿಕ್ಷೆ ಬೇಡುತ್ತಿದ್ದ ರಸ್ತೆಯ ಬದಿಯಲ್ಲಿ ಕೂತ್ಕೊಂಡು ಯಾರಾದರೂ ಒಂದು ನಾಲ್ಕು ಜನ ಅವನಿಗೆ ಸಹಾಯ ಮಾಡೋಕ್ಕೆ ಇದ್ದಿರ್ಬೋದು ಪ್ರತಿದಿನ ಬೆಳಗ್ಗೆ ಅಲ್ಲಿ ಬಂದು ಕೊಳ್ಳುರಿಸಿ ಮತ್ತು ಸಂಜೆ ವೇಳೆಯಲ್ಲಿ ಅವನ ಮನೆಗೆ ಹಿಂದಿರುಗಿ ಕರ್ಕೊಂಡು ಹೋಗಿಬಿಡೋದಕ್ಕೆ ಯಾರಾದರೂ ಇದ್ದಿರ್ಬೋದು ಅಥವಾ ಇವನೇ ಕಷ್ಟಪಟ್ಟುಕೊಂಡು ಒಂದು ವೇಳೆ ಆ ಕೋಲನ್ನು ಇಟ್ಕೊಂಡು ಕಷ್ಟಪಡುತ್ತಾ ತನ್ನ ಮನೆಗೆ ಹಿಂದಿರ್ಬೋದಾಗಿತ್ತು ಆದರೆ ಒಂದು ಕಷ್ಟಕರವಾದಂಥ ಒಂದು ಪರಿಸ್ಥಿತಿ ಯೋಚನೆ ಮಾಡಿ ನೋಡಿ ಒಂದು 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 ನಿಮಿಷ ನೀವು ಕಣ್ಗಳನ್ನು ಮುಚ್ಚಿಕೊಂಡು ರೋಡಲ್ಲಿ ನಡೆಯೋಕ್ಕಾಗತ್ತಾ ಇಲ್ಲ ಕಷ್ಟ ಆದರೆ ಇವನು ತನ್ನ ಹುಟ್ಟಿದಾಗಿಂದ ಅಷ್ಟೊಂದು ಕಷ್ಟಗಳನ್ನು ಅನುಭವಿಸಿದ ಭಿಕ್ಷೆ ಬೇಡ್ತಿದ್ದ ರಸ್ತೆಯ ಬದಿಯಲ್ಲಿ ಅವನು ಕೂತ್ಕೊಂಡಿದ್ದ ಆಗ ಜನರ ನಡೆದಾಟದ ಶಬ್ದವನ್ನು ಕೇಳಿಸಿಕೊಂಡಾಗ ಅವನು ಒಬ್ಬನ್ನು ಕರೆದು ಕೇಳ್ತಾನೆ ಏನಪ್ಪ ಎಸ್ ಜನರು ಹೋಗ್ತಿದ್ದಾರೆ ಯಾರು ಇಲ್ಲಿ ನಡೆದಾಡ್ತಾ ಇರೋದು ಯಾರು ಹೋಗ್ತಿದ್ದಾರೆ ಎಂಬುದಾಗಿ ಕೇಳಿದಾಗ ಅವ್ರು ಹೇಳಿದ್ರು ನಜರೇತಿನ ಏಸು ಏಸು ಈ ದಾರಿಯಲ್ಲಿ ಹೋಗ್ತಿದ್ದಾನೆ ಅದನ್ನು ಕೇಳಿದ ತಕ್ಷಣ ಇವನು ತನ್ನ ಹೃದಯದ ಅಂತರಾಳದಿಂದ ಕೂಗಿಕೊಂಡು ಮೊರೆ ಇಡುತ್ತಾ ಕಿರುಚುತ್ತಾ ಗಟ್ಟಿಯಾಗಿ ದಾವಿದನ ಕುಮಾರ್ನೇ ನನಗೆ ಕರುಣಿಸು ಎಂಬುದಾಗಿ ಕೂಗ್ತಾನೆ ಆಗ ಆ ಯೇಸು ಸ್ವಾಮಿ ಮುಂದೆ ಹೋಗ್ತಿದ್ದ ಸಂಗಡ ಹಿಂದೆ ಇದ್ದಂಥ ಶಿಷ್ಯರು ಮತ್ತು ಅನೇಕ ಜನರು ಹೋಗ್ತಿರ್ತಾರಲ್ಲ ಅಲ್ಲಿ ಜನರೆಲ್ಲ ಇವನನ್ನು ನೋಡಿ ಗದರಿಸಿದರು ಆಫ್ಟ್ರ ಆಲ್ ನೀನೊಬ್ಬ ಭಿಕ್ಷುಕ ನೀನು ಹೋಗಿ ಯೇಸು ಸ್ವಾಮಿನ ಕರಿತೀಯ ಯೇಸು ಸ್ವಾಮಿ ಹತ್ರ ಬೇಡ್ತೀಯ ಆದರೆ ಇವನು ಬಿಡಲೇ ಇಲ್ಲ ದಾವಿದನ ಕುಮಾರನೇ ನನಗೆ ಕರುಣಿಸು ಎಂಬುದಾಗಿ ಜೋರ ಕೇಸಿದ ಅವನ ಕೂಗು ಎಷ್ಟು ಡೆಸಿಬಲ್ ಇತ್ತೋ ಗೊತ್ತಿಲ್ಲ ಎಷ್ಟು ಗಟ್ಟಿಯಾಗಿ ಕೂಗಿಕ ಕೂಗಿಕೊಂಡೋ ಗೊತ್ತಿಲ್ಲ ಎಲ್ಲ ಜನರು ಕೇಳುವಂತೆ ಅವನು ಕಿರಿಚಾಡದನೋ ಗೊತ್ತಿಲ್ಲ ಯೇಸು ಸ್ವಾಮಿಯ ಕಿವಿಗೆ ಬಿತ್ತು ಏಸು ಸ್ವಾಮಿ ಅಲ್ಲೇ ನಿಂತ ಅವನನ್ನು ಕರೆಯರಿ ಎಂಬುದಾಗಿ ಹೇಳ್ದ ಅವನು ಬರುವಾಗ ಐವತ್ತನೇ ವಾಕ್ಯ ಇವತ್ತು ನಾವು ಈ ಐವತ್ತನೇ ವಾಕ್ಯದಿಂದಲೇ ನಾವು ಧ್ಯಾನ ಮಾಡಲಿದ್ದೇವೆ ಅವನು ಬರುವಾಗ ಏನು ಮಾಡ್ದ ಏಸು ನಿನ್ನನ್ನು ಕರೆಯುತ್ತಿದ್ದಾನೆ ಎಂಬುದಾಗಿ ಜನರು ಹೇಳಿದಾಗ ಅವನು ಮೊದಲನೇದಾಗಿ ಒಂದು ಕಾರ್ಯ ಮಾಡ್ತಾನೆ ಹಾಂ ಇಲ್ಲಿ ವಾಕ್ಯ ಹೇಳ್ತದೆ ಐವತ್ತನೇ ವಾಕ್ಯದಲ್ಲಿ ಮಾರ್ಕ ಹತ್ತು ಐವತ್ತರಲ್ಲಿ ತನ್ನ ಹೊದಿಕೆಯನ್ನು ತೆಗೆದುಹಾಕಿ ಥಟ್ಟನೆ ಎದ್ದು ಏಸುವಿನ ಬಳಿಗೆ ಬಂದನು ತನ್ನ ಮೇಲೆ ಒಂದು ಹೊದಿಕೆ ಅಥವಾ ಒಂದು ಶಾಲ್ ಇತ್ತು ಅದನ್ನು ಎತ್ತಿ ಬಿಸಾಡಿ ಏಸುವಿನ ಬಳಿಗೆ ಬಂದನು ಆಮೇ ದಾವಿದನ ಕುಮಾರನೇ ಎಂಬುದಾಗಿ ಕಿರಿಚಿದ ಏಸು ಕರೀತಿದ್ದಾನೆ ಎಂಬುದಾಗಿ ತಿಳಿದ ತಕ್ಷಣ ಏನು ಮಾಡ್ದ ತನ್ನ ಮೇಲೆ ಇದ್ದಂಥ ಆ ಹೊದಿಕೆ ಅದನ್ನು ತೆಗೆದು ಬಿಸಾಡಿ ಏಸಿನ ಬಳಿಗೆ ಬಂದನು ಆ ಏಸಿಗೆ ಹೇಳ್ತಾನೆ ನಾನು ನಿನಗೇನು ಮಾಡಬೇಕಪ್ಪ ನನಗೆ ಕಣ್ ದೃಷ್ಟಿ ಬರುವಂತೆ ಮಾಡು ಹೋಗು ನಿನ್ನ ನಂಬಿಕೆ ನಿನ್ನನ್ನು ಸ್ವಸ್ಥ ಮಾಡಿದೆ ನಿನ್ನ ದಾರಿಯಲ್ಲಿ ನಿನ್ನ ಹೊರಟು ಹೋಗಿ ನಿನ್ನ ನಂಬಿಕೆ ನನ್ನ ಸ್ವಸ್ಥ ಮಾಡಿದೆ ತಕ್ಷಣ ಅವನಿಗೆ ಕಣ್ಣು ಬಂತು ಎಂಬುದಾಗಿ ನಾವು ನೋಡ್ತೇವೆ ಇವತ್ತು ನಾವು ಭಾಳ ಮುಖ್ಯವಾಗಿ ನೋಡುವಂಥ ಕಾರ್ಯ ಏಸು ನಮ್ಮನ್ನು ಕರೆಯುವಾಗ ಈ ಕುರುಡ ತನ್ನ ಹೊದಿಕಿಯನ್ನು ತೆಗೆದು ಬಿಸಾಡಿದ ಇವತ್ತು ಏಸು ನಿಮ್ಮನ್ನು ನನ್ನನ್ನು ಕರೀತಿದ್ದಾನೆ ನಾವು ಯಾವ್ಯಾವ ಕಾರ್ಯಗಳನ್ನು ತೆಗೆದು ಬಿಸಾಡಿ ಏಸುವಿನ ಬಳಿಗೆ ಬರಬೇಕು ಎಂಬುದರ ಬಗ್ಗೆ ನಾವು ಧ್ಯಾನ ಮಾಡಲಿದ್ದೇವೆ ಒಮ್ಮೆ ಯೇಸೆಂಟಿಗೆ ಅರ್ಥ ಆಗ್ತಿದೆ ಅಲ್ಲ ಲೂಯ್ಯ ಏಸುವನ್ನು ಇವನು ಕರೆದ ಈಗ ಏಸು ಇವನನ್ನು ಕರೆದ ಒಮ್ಮೆ ಸಹೋದರ ಸಹೋದರಿಯೇ ನೀನು ಏಸುವನ್ನು ಕರೆಯುವುದಾದರೆ ಆತನು ನಿನ್ನನ್ನು ಕರೆಯುತ್ತಾನೆ ನೀನು ಯೇಸುವಿನ ಬಳಿಗೆ ನೀನು ಪ್ರಾರ್ಥಿಸುವುದಾದರೆ ಆತನು ತನ್ನ ಸದುರ ಮುಖಾಂತರವಾಗಿ ನಿನ್ನೊಟ್ಟಿಗೆ ಮಾತಾಡ್ತಾನೆ ನೀನು ಪ್ರಾರ್ಥನೆಯಲ್ಲಿ ಏಸುವಿನೊಟ್ಟಿಗೆ ಮಾತಾಡುವುದಾದರೆ ಆತನು ಉತ್ತರ ಕೊಡುತ್ತಾ ನಿನ್ನೊಟ್ಟಿಗೆ ಮಾತಾಡ್ತಾನೆ ಏಸುವನ್ನು ನೀನು ಕರೆಯುವುದಾದರೆ ಆತನು ಕೂಡ ನಿನ್ನನ್ನು ಹೆಸರಿಟ್ಟು ಕರೆದು ತನ್ನ ಬಳಿಗೆ ಸೇರಿಸಿಕೊಂಡು ನಿನ್ನನ್ನು ತಬ್ಬಿಕೊಂಡು ಮುದ್ದಿಟ್ಟು ಆಶೀರ್ವಚಿ ನಡೆಸುವಂಥ ದೇವರಾಗಿದ್ದಾನೆ ಈ ಬಹಳ ಸ್ಪಷ್ಟವಾಗಿ ವಾಕ್ಯ ಬ ಬರೆಯಲ್ಪಟ್ಟಿದ್ದೆ ತನ್ನ ಹೊದಿಕೆಯನ್ನು ತೆಗೆದು ಬಿಸಾಡಿ ಎದ್ದು ಥಟ್ಟನೆ ಏಸುವಿನ ಬಳಿಗೆ ಆತನು ಬಂದ ಇವತ್ತು ನಿಮ್ಮೊಟ್ಟಿಗೆ ದೇವರು ಮಾತಾಡ್ತಿದ್ದಾನೆ ನಿಮ್ಮನ್ನು ದೇವರು ಕರೀತಾ ಇದ್ದಾನೆ ಯಾವ್ಯಾವ ಕಾರ್ಯಗಳನ್ನು ನಾವು ಎತ್ತಿ ಬಿಸಾಡಿ ಬರಬೇಕು ಆಮೇಲೆ ಒಂದು ಮೂರು ಅಂಶಗಳನ್ನು ನಾವು ಧ್ಯಾನ ಮಾಡಲಿದ್ದೇವೆ ಸಹೋದರ ಒಂದು ವೇಳೆ ಯೇಸುವಿನ ಕರೆಯುವಿಕೆಯನ್ನು ಕೇಳಿದ ನಂತರ ಕೂಡ ಅದೇ ಹೊದಿಕೆಯನ್ನು ಹಾಕಿಕೊಂಡು ಬರ್ತಿದ್ದೀರಾ ಇವತ್ತು ದೇವರ ಮೊಟ್ಟಿಗೆ ಮಾತಾಡ್ತಿದ್ದಾನೆ ಏನು ಈ ಹೊದಕ್ಕೆ ಅದನ್ನು ಯಾವ ಯಾವ ಕಾರ್ಯಗಳನ್ನು ನಾವು ತೆಗೆದು ಬಿಸಾಡಿ ಏಸುವಿನ ಬಳಿಗೆ ಬರಬೇಕು ಮೊದಲನೇದಾಗಿ ನಮ್ಮ ಹಳೆಯ ಜೀವಿತವನ್ನು ನಮ್ಮ ಹಳೆಯ ಗುರುತು ಅದನ್ನು ತೆಗೆದು ಬಿಸಾಡಿ ಏಸುವಿನ ಬಳಿಗೆ ಬರಬೇಕು ಆಮೇಲೆ ಅಲ್ಲೂಯ್ಯ ಒಂದು ವೇಳೆ ನಿಮ್ಮ ಹಳೆಯ ಜೀವಿತದಲ್ಲಿ ನೀವು ಕುಡುಕರಾಗಿರಬಹುದು ಏಸು ಕರೆದಾಗ ಆ ಕುಡಿಯುವಂಥ ಕಾರ್ಯಗಳನ್ನು ತೆಗೆದು ಬಿಸಾಡಿ ಏಸಿನ ಬಳಿಗೆ ಬರಬೇಕು ಅಯ್ಯೋ ನನ್ನ ನಿಂದ ಆಗ್ತಿಲ್ಲ ಅಂದರೆ ಕೂಡ ದೇವರದಕ್ಕೆ ಸಹಾಯ ಮಾಡುವಂಥ ದೇವರಾಗಿದ್ದಾನೆ ಒಂದು ವೇಳೆ ನೀವು ಹಳೆಯ ಜೀವಿತದಲ್ಲಿ ನೀವು ಲೌಕಿಕವಾಗಿ ಆಡಂಬರದಿಂದ ಹೆಮ್ಮೆಯಿಂದ ಕಣ್ಣಿನ ಇಚ್ಛೆ ಶರೀರದ ಇಚ್ಛೆ ಬದುಕು ಬಾಳಿನ ಡಂಬ ಎಂಬುದಾಗಿ ಜೀವನ ಮಾಡ್ತಿರ್ಬೋದು ಅದರ ಏಸು ನಿಮ್ಮನ್ನು ಕರೆದಾಗ ನಿನ್ನ ಹಳೆಯ ಗುರುತು ತೆಗೆದು ಬಿಸಾಡ್ಬಿಟ್ಟು ಬಾ ನಿನ್ನ ಹಳೆಯ ಜೀವಿತ ಅದನ್ನು ತೆಗೆದು ಬಿಸಾಡಿಬಿಟ್ಟು ಬಾ ಯಾಕೆ ಗೊತ್ತಾ ನಿನ್ನನ್ನು ಕರಿತಿರುವವನು ಪರಿಶುದ್ಧನು ನಿನ್ನನ್ನು ಕರಿತಿರುವನು ಮಹೋನ್ನತನಾದಂಥ ಮಹಿಮೆಯ ಅರಸನು ನಿನ್ನನ್ನು ಕರೆಯುವಾತನು ಭೂಮಿ ಆಕಾಶನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರು ಹಳೆಯ ಜೀವಿತವನ್ನು ತೆಗೆದು ಬಿಸಾಡಿ ಏಸುನ ಬಳಿಗೆ ಆತನ ಕರೆಯುವಿಕೆಯನ್ನು ಸ್ವೀಕರಿಸಿಕೊಂಡು ನೀನು ಬಾ ನನ್ನ ಮಗಳೇ ನನ್ನ ಮಗನೇ ಆಮೇನ್ ಯೇಸುನ ಬಳಿಗೆ ಬಂದ ನಂತರ ಕೂಡ ಅನೇಕರು ಹಳೆಯ ಜೀವಿತದ ಮೇಲೆಯೇ ಕಣ್ಣು ಅಲ್ವಾ ಕೆಲವು ಜನ ಹೇಳೋದು ನೋಡಿದ್ದೀರಾ ನಾನು ಯಾರು ಗೊತ್ತಾ ನಾನು ತುಂಬ ಕೋಪಗಾರ ಕೋಪವನ್ನು ತೆಗೆದು ಬಿಸಾಡಿಬಿಟ್ಟು ಯೇಸಿನ ಬಳಿಗೆ ಬಾ ನಾನು ಯಾರು ಗೊತ್ತಾ ನಾನು ಜಗಳ ಮಾಡಿದ್ರೆ ಐವತ್ತು ಅರವತ್ತು ಜನರನ್ನು ಹೊಡಿತೇನೆ ಯಾರು ನನ್ನ ಏನು ಮಾಡೋಕ್ಕಾಗಲ್ಲ ಆ ಹಳೆಯ ಜೀವಿತವನ್ನು ತೆಗೆದು ಬಿಸಾಡಿ ಯೇಸಿನ ಬಳಿಗೆ ಬಾ ಕಾರಣ ಏಸು ನಿಮ್ಮನ್ನು ಕರೀತಿದ್ದಾನೆ ನಾನು ತಿಳಿದಂಥ ಒಬ್ಬ ಸಹ ಆ ಸಹೋದರ ಸಾಕ್ಷಿ ಏನಂತ ನೋಡಬೇಕಾದ್ರೆ ಅವರು ವಾಸ ಮಾಡ್ತಿದ್ದಂಥ ಆ ಏರಿಯಾದಲ್ಲಿ ಒಂದು ರೋಡಲ್ಲಿ ಐದೋ ಆರು ವೈನ್ ಶಾಪ್ಗಳು ಬಾರ್ ಇತ್ತಂತೆ ಆ ಒಂದೇ ರೋಡಲ್ಲಿ ಇವ್ರ ಅಭ್ಯಾಸ ಏನು ಗೊತ್ತಾ ಎಲ್ಲ ಬಾರ್ಗಳಲ್ಲಿ ವೈನ್ ಶಾಪಲ್ಲಿ ಡೈಲಿ ಕುಡಿತಿದ್ರಂತೆ ಇಲ್ಲಿ ಸ್ವಲ್ಪ ಕುಡಿದ್ಬಿಟ್ಟು ಇನ್ನೊಂದು ಕಡೆ ಆ ವೈನ್ ಶಾಪ್ ಆ ಬಾರು ರೇಸಿನ ಬಳಿಗೆ ಬರಬೇಕಾದ್ರೆ ಎಲ್ಲವನ್ನು ತೆಗೆದು ಬಿಸಾಡಿಬಿಟ್ಟು ಅವರು ಬರುವಂಥ ಮನುಷ್ಯನಾಗಿ ತನ್ನ ಸಾಕ್ಷಿಯನ್ನು ಹಂಚಿಕೊಂಡ್ರು ನನ್ನ ಹಳೆಯ ಜೀವಿತ ಇನ್ನೊಂದು ಒಂದು ಮಾತನ್ನು ಹೇಳ್ತೀನಿ ನಿನ್ನ ಹಳೆಯ ನೆಟ್ವರ್ಕು ಅಲ್ವಾ ಇನ್ನು ಆ ಫ್ರೆಂಡ್ಸು ಇನ್ನೂ ಲೌಕಿಕವಾದಂಥ ಕಾರ್ಯಗಳು ಅದನ್ನೆಲ್ಲ ಬಿಟ್ಬಿಟ್ಟು ಬಾ ದೇವ್ರು ಹೇಳ್ತಿದ್ದಾನೆ ಅಬ್ರಹಾಮನಿಗೆ ನಾನು ನಿನಗೆ ತೋರಿಸುವಂಥ ದೇಶಕ್ಕೆ ನೀನು ಹೋಗಬೇಕು ನಿನ್ನ ಊರನ್ನು ನಿನ್ನ ಬಂಧು ಬಳಗದವರನ್ನು ನಿನ್ನ ಜನರನ್ನು ಎಲ್ಲವನ್ನು ಬಿಟ್ಟು ನಾನು ತೋರಿಸುವಂಥ ದೇಶಕ್ಕೆ ನೀನು ಹೋಗು ಆಮೇಲೆ ಅಲ್ಲೂ ಹಳೆಯ ಆ ಜೀವಿತ ಹಳೆಯ ಗುರುತನ್ನು ಬಿಟ್ಟುಬಿಟ್ಟು ಏಸುನ ಬಳಿಗೆ ನೀನು ಓಡಿ ಬಾ ಪೇತ್ರನನ್ನು ಏಸು ಕರೆದಾಗ ಪೇತ್ರ ಅವನ ಸಹೋದರ ಅಂದ್ರಿಯ ಏನು ಮಾಡ್ತಿದ್ರು ಬಲೆಯಲ್ಲಿ ತೊಳಿತಾ ಇದ್ರು ರಾತ್ರಿ ಮೀನು ಸಿಗಲಿಲ್ಲ ಅವರ ಅವರ ಕೆಲಸವೇ ಮೀನು ಹಿಡಿಯೋದು ಬೆಸ್ತರು ಎಲ್ಲ ಏಸು ಕರ ಹೇಳ್ದ ನನ್ನ ಹಿಂದೆ ಬನ್ನಿರಿ ನಾನು ನಿಮ್ಮನ್ನು ಮನುಷ್ಯನ ಹಿಡಿಯುವಂಥ ಬೆಸ್ತರನ್ನಾಗಿ ಮಾಡ್ತೇನೆ ಎಲ್ಲವನ್ನು ಬಿಟ್ಟು ಏಸುನ ಬಳಿಗೆ ಬಂದರು ಬೆಸ್ತರು ಅಪೋಸ್ತಲರಾಗಿ ಬದಲಾದರು ಐ ಮೀನ್ ಕಡಲಲ್ಲಿ ಇರುವವರು ಈಗ ಭೂಮಿಯಲ್ಲಿ ನಡೆದಾಡಿ ದೇವರ ವಾಕ್ಯವನ್ನು ಪ್ರಸಂಗಿಸುವವರಾಗಿ ಬದಲಾದರು ಯೇಸು ನಿನ್ನನ್ನು ಕರೀತಿದ್ದಾನೆ ಇನ್ನು ಯಾಕೆ ನಿನಗೆ ಆ ಹಳೆಯ ಫೇಸ್ಬುಕ್ ಅಕೌಂಟು ಇನ್ನು ಯಾಕೆ ನಿನಗೆ ಆ ಹಳೆಯ ಯೂಟ್ಯೂಬ್ನ ಸಬ್ಸ್ಕ್ರಿಪ್ಷನ್ನು ಇನ್ನು ಯಾಕೆ ನಿನಗೆ ಲೌಕಿಕವಾದಂಥ ಕಾರ್ಯಗಳು ಇನ್ನು ಯಾಕೆ ನಿನಗೆ ಆ ಸಿನಿಮಾ ಸಂಬಂಧಪಟ್ಟಂಥ ಕಾರ್ಯಗಳು ಇನ್ನು ಯಾಕೆ ನಿನಗೆ ಆ ಸಿನಿಮಾ ಥಿಯೇಟ್ರು ಇನ್ನು ಯಾಕೆ ನಿನಗೆ ಆ ದಮ್ ಹೊಡೆಯುವಂಥ ಫ್ರೆಂಡು ಎಣ್ಣೆ ಹೊಡೆಯುವಂಥ ಫ್ರೆಂಡು ಅವ್ರನ್ನ ಬಿಟ್ಬಿಡಿ ಅಂತ ನಾನು ಹೇಳ್ತಿಲ್ಲ ಅವ್ರಿಗಾಗಿ ಪ್ರಾರ್ಥಿಸಿರಿ ಆದರೆ ನಮ್ಮ ಐಕ್ಯತೆ ಏಸು ಕರೆದಾಗ ಎಲ್ಲವನ್ನು ಎತ್ತು ಬಿಸಾಡಿ ದೇವರ ಬಳಿಗೆ ಬರಬೇಕು ಆಮೇನ್ ಆಮೇನ್ ಯುವಕನೇ ಇವತ್ತಿಯೇ ಇನ್ನು ಯಾಕೆ ಆ ಗರ್ಲ್ ಫ್ರೆಂಡ್ ಆ ಬಾಯ್ ಫ್ರೆಂಡ್ ಹಳೆಯ ಜೀವಿತ ಹಳೆಯ ಮನಸ್ಸು ಏಸಿನ ಬಳಿಗೆ ಬರಬೇಕಾದ್ರೆ ಎಲ್ಲವನ್ನು ಎತ್ತಿ ಬಿಸಾಡಿ ಏಸುವಿನ ಬಳಿಗೆ ಬನ್ರಿ ದೇವರು ನಿಮ್ಮನ್ನು ಕರೆಯುತ್ತಿದ್ದಾನೆ ಕರ್ತನಾದಂಥ ಏಸು ಕ್ರಿಸ್ತನು ನಿಮ್ಮನ್ನು ಕರೆಯುತ್ತಿದ್ದಾನೆ ಈ ಕುರುಡನನ್ನು ಕರೆದಾಗ ತನ್ನ ಹೊದಿಕೆಯನ್ನು ಎತ್ತಿ ಬಿಸಾಡಿ ಎದ್ದು ಏಸುನ ಬಳಿಗೆ ಓಡಿ ಬಂದ ಇವತ್ತು ಹೇಳ್ತಿದ್ದಾನೆ ನಿನ್ನ ಹಳೆಯ ಜೀವಿತವನ್ನು ಎತ್ತಿ ಬಿಸಾಡಿ ಈಗಲೇ ಎದ್ದು ಏಸಿನ ಬಳಿಗೆ ಬಾ ಯಾಕೆ ಗೊತ್ತಾ ದೇವರು ನಿನ್ನ ಜೀವಿತದಲ್ಲಿ ಒಂದು ಅದ್ಭುತವನ್ನು ಮಾಡುವಂಥ ದೇವರಾಗಿದ್ದಾನೆ ಆ ಮೀನ್ ಇನ್ನು ಯಾವ್ಯಾವ ವಸ್ತುಗಳನ್ನು ಮನೇಲೇ ಇಟ್ಕೊಂಡಿದ್ದೀರಾ ಏಸು ಕರೆದ ಏಸಿನ ಬಳಿಗೆ ಬರ್ತಿದ್ದೀರಾ ಇನ್ನೂ ಹಳೆಯ ಮನುಷ್ಯರಾಗೇ ಇದ್ದೀರಾ ಯಾರಾದರೂ ಒಂದು ಮಾತು ಹೇಳಿದ್ರೆ ಕೋಪ ಅಂತ ಬರ್ತಿದೆ ಯಾರಾದರೂ ಒಂದು ಹೇಳಿದ ತಕ್ಷಣ ನಿಮ್ಮಿಂದ ತಾಳಕ್ಕಾಗೋದಿಲ್ಲ ಇನ್ನೂ ಹಳೆಯ ಮನುಷ್ಯ ಆದರೆ ದೇವರ ವಾಕ್ಯ ಹೇಳ್ತದೆ ಒಬ್ಬನು ಕ್ರಿಸ್ತನಲ್ಲಿರುವುದಾದರೆ ಅವರ ನೂತನ ಸೃಷ್ಟಿ ಹಳೆಯವುಗಳೆಲ್ಲವೂ ನಾಶವಾದವು ಎಲ್ಲವೂ ಹೊಸದಾಯಿತು ಯಾರಾದರೂ ಕ್ರಿಸ್ತನಲ್ಲಿ ಬಂದ ನಂತರ ನಾನು ಯಾರು ಗೊತ್ತಾ ಅಂತ ಹೇಳಿದರೆ ಅವರು ಇನ್ನೂ ಹಳೆಯ ಜೀವಿತವನ್ನು ತೆಗೆದು ಬಿಸಾಡಲಿಲ್ಲ ಎಂಬುದಾಗಿ ಅರ್ಥ ಒಂದು ವೇಳೆ ನೀವು ಹಳೆಯ ಜೀವಿತದಲ್ಲಿ ದೊಡ್ಡ ರೌಡಿ ಆಗಿರ್ಬೋದು ಆದರೆ ಏಸುನ ಬಳಿಗೆ ಬರಬೇಕಾದ್ರೆ ನನ್ನೆಲ್ಲ ತೆಗೆದು ಬಿಸಾಡಿ ನೀನು ಏಸು ಬಳಿಗೆ ಬಾ ಎಂಬುದಾಗಿ ದೇವರು ಕರಿತಿದ್ದಾನೆ ಏಸುನ ಬಳಿಗೆ ಬಂದ ನಂತರ ಕೂಡ ನಾನು ಯಾರು ಗೊತ್ತಾ ನನ್ನ ಹಿನ್ನೆಲೆ ಏನು ಗೊತ್ತಾ ಇಲ್ಲ ಅದನ್ನೆಲ್ಲ ಆಗಲೇ ಬಿಸಾಡಿ ಆ ಹೊದಿಕೆಯನ್ನು ಬಿಸಾಡಿ ಹೂನಿಟ್ಟು ಏಸುನ ಬಳಿಗೆ ಬರಬೇಕಾದ್ರೆ ಒಂದು ಮಗುವಿನ ಹಾಗೆ ಬರಬೇಕೆಂಬುದಾಗಿ ದೇವರು ಇವತ್ತು ನಿಮ್ಮನ್ನು ನನ್ನನ್ನು ಕೇಳ್ತಿದ್ದಾನೆ ಹಳೆಯ ಜೀವಿತ ಹಳೆಯ ಗುರುತು ನಿನ್ನೆ ಹಳೆಯ ಗುರುತು ಒಂದು ವೇಳೆ ಕುಡುಕ ಎಂಬುದಾಗಿರ್ಬೋದು ನಿನ್ನ ಹಳೆಯ ಗುರುತು ಒಂದು ವೇಳೆ ವ್ಯವಚಾರ ಮಾಡುವವಳು ಎಂಬುದಾಗಿರ್ಬೋದು ನಿನ್ನ ಹಳೆಯ ಗುರುತು ಒಂದು ವೇಳೆ ಇವಳು ಯಾವಾಗಲೂ ಸಿನಿಮಾ ನೋಡ್ತಾಳೆ ಇವನು ಯಾವಾಗಲೂ ಟಿ ವಿ ನೋಡ್ತಾನೆ ಇರ್ಬೋದು ಆದರೆ ಏಸುವಿನ ಬಳಿಗೆ ಬರುವಾಗ ಎಲ್ಲವನ್ನು ತೆಗೆದು ಬಿಸಾಡಿ ಯೇಸುವಿನ ಬಳಿಗೆ ನೀವು ಬರುವಾಗ ದೇವರು ನಿಮ್ಮನ್ನು ಅತ್ಯಧಿಕವಾಗಿ ನಿಮ್ಮನ್ನು ಆಶೀರ್ವದಿಸುವಂಥ ದೇವರಾಗಿದ್ದಾನೆ ಆ ಕ್ರೂಡ ತನ್ನ ಹೊದಿಕೆಯನ್ನು ಎತ್ತಿ ಬಿಸಾಡಿ ಏಸುವಿನ ಬಳಿಗೆ ಎದ್ದು ಓಡಿ ಬಂದ ಹಾಗೆ ನಮ್ಮ ಹಳೆಯ ಜೀವಿತವನ್ನು ಎತ್ತಿ ಬಿಸಾಡಿ ಯೇಸಿನ ಬಳಿಗೆ ನಾವು ಬರಬೇಕು ನೋಡ್ರಿ ಲೋಟನ ಹೆಂಡತಿ ದೇವರು ಕರೆದಾಗ ಆ ದೇವದೂತರನ್ನು ಹಿಂಬಾಲಿಸ್ಕೊಂಡು ಬರ್ತಿದ್ಲು ಆದರೂ ಕೂಡ ಅವಳ ಮನಸ್ಸು ಆ ಸೋದೊಮ್ ಗೊಬ್ಬರ ಮೇಲೆ ಇದ್ದಿದ್ದ ನಿಮಿತ್ತವಾಗಿ ಹಿಂದಿರುಗಿದ್ಲು ಅಲ್ಲೇ ಅಲ್ಲೇ ಅವಳು ಉಪ್ಪಿನ ಸ್ತಂಭವಾದಳು ಹಳೆಯ ಜೀವಿತವನ್ನು ಎತ್ತಿ ಬಿಸಾಡೋಕ್ಕೆ ಆಗ್ತಿಲ್ಲ ಆದರೆ ದೇವರು ಹೇಳ್ತಿದ್ದಾನೆ ಒಬ್ಬ ಕ್ರಿಸ್ತನಲ್ಲಿ ಇರ್ಬೋದಾದರೆ ಅವನ ನೂತನ ಸೃಷ್ಟಿ ಇನ್ನು ಹಳೆಯ ಜೀವಿತಕ್ಕೆ ಸಂಬಂಧಪಟ್ಟಂಥ ಯಾವ ಯಾವ ಕಾರ್ಯಗಳು ನಿನ್ನಲ್ಲಿ ಅಂಟಿಕೊಂಡಿದೆ ಎಲ್ಲವನ್ನು ಎತ್ತಿ ಬಿಸಾಡು ತೀರ್ಮಾನಿಸು ದೇವರ ಹತ್ರ ಪ್ರಾರ್ಥಿಸು ಉಪವಾಸವಿರು ದೇವರೇ ಇದ್ದರೆ ನನಗೆ ಸಹಾಯ ಮಾಡಿ ಎಂಬುದಾಗಿ ಹೇಳು ದೇವರು ನಿಶ್ಚಯವಾಗಿ ನಿಮಗೆ ನನಗೆ ಸಹಾಯ ಮಾಡುವಂಥ ದೇವರಾಗಿದ್ದಾನೆ ಆ ಕುರುಡನನ್ನು ಏಸು ಕರೆದಾಗ ತನ್ನ ಮೇಲೆ ಇದ್ದಂಥ ಹೊದಿಕೆಯನ್ನು ಎತ್ತಿ ಬಿಸಾಡಿ ಬಂದ ಹಾಗೆ ಇವತ್ತು ಏಸು ನಿಮ್ಮನ್ನು ಕರೀತಿದ್ದಾನೆ ನೀವು ಏಸಿನ ಬಳಿಗೆ ಬರಬೇಕಾದ್ರೆ ಆ ಹಳೆಯ ಗುರುತು ಓಲ್ಡ್ ಐಡೆಂಟಿಟಿ ಹಳೆಯ ಜೀವಿತ ಎಲ್ಲವನ್ನು ಎತ್ತಿ ಬಿಸಾಡಿ ಏಸು ನನ್ನ ಕರಿತಿದ್ದಾನೆ ಈ ಲೋಕವು ನನಗೆ ಬೇಡ ಲೋಕದ ಕಾರಗಳು ನನಗೆ ಬೇಡ ಭೂಮಿ ಆಕಾಶ ಉಂಟು ಮಾಡಿದಂಥ ಸರ್ವೇಕ್ಷಣ ಯೇಸು ಏಸು ನನ್ನ ಕರಿತಿದ್ದಾನೆ ಆತನ ಬಳಿಗೆ ನಾನು ಹೋಗ್ತೇನೆ ಎಂಬುದಾಗಿ ನಂಬಿಕೆಯಿಂದ ಹೋಗ್ರಿ ಎರಡನೇದಾಗಿ ನಿನ್ನ ಆ ಸ್ವಯ ನೀತಿ ಇದೆಯಲ್ಲ ಸೆಲ್ಫ್ ರೈಶಿಯಸ್ನೆಸ್ ಅಲ್ವಾ ಅದನ್ನು ತೆಗೆದು ಬಿಸಾಡಿ ಏಸುನ ಬಳಿಗೆ ಬಾ ಐ ಮೀನ್ ಕೆಲವರು ನೋಡ್ರಿ ಏಸುನ ಬಳಿಗೆ ಬಂದ ನಂತರ ಕೂಡ ಅವರು ಯೋಚನೆ ಮಾಡುವುದೇ ಸರಿ ಅದೇ ನೀತಿ ಅದೇ ನ್ಯಾಯ ಎಂಬುದಾಗಿ ಜೀವಿಸ್ತಾ ಇರ್ತಾರೆ ದೇವರು ಹೇಳ್ತಿದ್ದಾನೆ ಆತನ ಬಳಿಗೆ ಬರಬೇಕಾದ್ರೆ ಆ ಸೆಲ್ಫ್ ರೈಚಿಯಸ್ನೆಸ್ ಆ ಸ್ವಯ ನೀತಿ ಇದೆಯಲ್ಲ ಅದನ್ನು ತೆಗೆದು ಬಿಸಾಡಿಬಿಟ್ಟು ನಿನ್ನ ದೇವರ ಬಳಿಗೆ ಬಾ ಆ ಸ್ವಯ ನೀತಿ ಅದು ಬೇರೆ ದೇವರ ನೀತಿ ಎಂಬುದು ಬೇರೆ ನಾವು ನಮ್ಮ ಸ್ವಂತ ನೀತಿಯಲ್ಲಿ ನಾವು ನಡೆಯುವುದಾದರೆ ದೇವರ ನೀತಿಯ ಅನುಸಾರವಾಗಿ ನಡೆಯೋದಕ್ಕೆ ಸಾಧ್ಯವೇ ಇಲ್ಲ ಆದ್ದರಿಂದ ಯೇಸಿನ ಬಳಿಗೆ ಬರಬೇಕಾದ್ರೆ ಆ ಸ್ವಂತ ನೀತಿಯ ಸ್ವಯ ಸ್ವಯಂ ನೀತಿ ಸೆಲ್ಫ್ ರೈಚಸ್ನ ಎತ್ತಿ ಬಿಸಾಡಿ ನಾ ದೇವರ ಬಳಿಗೆ ಬರಬೇಕು ಕೆಲವೊಂದು ಸಾರಿ ನೋಡ್ರಿ ಅವರು ಏನು ತೀರ್ಮಾನ ಮಾಡ್ತಾರೋ ಅದರಲ್ಲಿ ಹಠವಾಗಿರ್ತಾರೆ ಇದೇ ಕರೆಕ್ಟು ಇಲ್ಲ ಸರ್ ಬೈಬಿಲ್ ಈ ಥರ ಹೇಳಿದ್ರು ಇಲ್ಲ ನನ್ನ ಮನಸ್ಸಿಗೆ ಇದೇ ಸರಿ ನಾನು ಇದನ್ನೇ ಮಾಡ್ತೇನೆ ಇಲ್ಲ ಇಲ್ಲ ನಾನು ಏನು ಹೇಳ್ತೇನೋ ಅದೇ ನಡಿಬೇಕು ಅಂಥವರನ್ನು ದೇವರು ಉಪಯೋಗ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಸ್ವಾಮಿ ನನಗೇನು ಗೊತ್ತಿಲ್ಲ ಸ್ವಾಮಿ ನಿನ್ನ ಚಿತ್ತ ಏನು ನಿನ್ನ ನೀತಿ ಏನು ದೇವರೇ ನಿನ್ನ ಉದ್ದೇಶ ಏನು ನಿನ್ನ ಕಾರ್ಯಗಳು ಏನು ಅದರ ಪ್ರಕಾರ ನಾನು ನಿನ್ನ ಬಳಿಗೆ ಬರ್ತೇನೆ ಸ್ವಾಮಿ ನನ್ನನ್ನು ಸಮರ್ಪಿಸ್ತೇನೆ ಎಂಬುದಾಗಿ ಹೇಳುವವರನ್ನು ಮಾತ್ರ ದೇವರು ಬಲವಾಗಿ ಉಪಯೋಗಿಸಲು ಸಾಧ್ಯ ಈ ಸ್ವಯಂ ನೀತಿ ಇದ್ದಾರಲ್ಲ ಅವರು ದೇವರಿಗೆ ಆಲೋಚನೆ ಕೊಡ್ತಾ ಇರ್ತಾರೆ ದೇವರಿಗೆ ಅಡ್ವೈಸ್ ಕೊಡ್ತಿರ್ತಾರೆ ಈ ಥರ ಮಾಡು ಸ್ವಾಮಿ ಆ ಥರ ಮಾಡು ಸ್ವಾಮಿ ಅಂಥವ್ರ ಹತ್ರ ಮಾತಾಡೋಕ್ಕೆ ಸಾಧ್ಯವಾಗಲ್ಲ ಯಾಕಂದರೆ ದೇ ಸ್ಟ್ಯಾಂಡ್ ಆನ್ ದರ್ ಓನ್ ಸೆಲ್ಫ್ ರೈನ್ಶಿಯಸ್ನೆಸ್ ಅವರ ಆ ಸ್ವಯಂ ನೀತಿಯಲ್ಲೇ ಅವರು ನಿಂತ್ಕೋತಾರೆ ಅವ್ರು ಹೇಳೋದೇ ಕರೆಕ್ಟ್ ಅದು ತಪ್ಪಾಗಿರ್ಬೋದು ಅವ್ರು ಹೇಳೋದೇ ಕರೆಕ್ಟು ಅದರಲ್ಲೇ ಅವ್ರು ನಿಂತ್ಕೊಂಡಿರ್ತಾರೆ ನೋಡಿದಾರೆ ಕೆಲವರು ಆಫೀಸ್ಗಳಲ್ಲಿ ಕುಟುಂಬಗಳಲ್ಲಿ ನಮ್ಮ ಫ್ರೆಂಡ್ಸ್ ಮಧ್ಯದಲ್ಲಿ ಅದು ತಪ್ಪಂತ ಅವ್ರಿಗೂ ಗೊತ್ತಿರ್ತದೆ ಆದರೆ ಆ ಸೆಲ್ಫ್ ರೈನ್ಚಿಯಸ್ನೆಸ್ ಆ ಸ್ವಯಂ ನೀತಿ ಅಂಥವರನ್ನು ದೇವರು ಉಪಯೋಗ ಮಾಡಲು ಸಾಧ್ಯವಿಲ್ಲ ದೇವರ ಬಳಿಗೆ ಬರಬೇಕಾದ್ರೆ ಅದನ್ನು ಎತ್ತಿ ಬಿಸಾಡಿ ದೇವರೇ ನಿನ್ನ ನೀತಿ ಏನಿದೆಯೋ ಅದನ್ನು ನಾನು ಸ್ವೀಕಾರ ಮಾಡಿಕೊಂಡು ಅದರ ಪ್ರಕಾರ ನಾನು ನಡಿತೇನೆ ಸ್ವಾಮಿ ಅಲ್ವಾ ಅವ ಸುಂಕದವನು ಫರಿಸಾಯನು ಪ್ರಾರ್ಥನೆ ಮಾಡೋದಕ್ಕಾಗಿ ಹೋದರು ಆ ಫರಿಸಾಯನೇನು ಸೆಲ್ಫ್ ರೈಶಿಯಸ್ನೆಸ್ ನನ್ನ ನೀತಿವಂತನು ಅಲ್ವಾ ಇದ್ದಾರಲ್ಲ ಸ್ವಲ್ಪ ಪ್ರೇಯರ್ ಜಾಸ್ತಿ ಮಾಡಿಬಿಟ್ರೆ ಬೇರೊಬ್ರನ್ನೆಲ್ಲ ಕೀಳಾಗಿ ನೋಡೋದು ಸ್ವಲ್ಪ ಸೇವೆಯಲ್ಲಿ ಅವ್ರನ್ನ ಮಹಿಮೆಯಾಗಿ ಉಪಯೋಗಿಸ್ ಮಾಡಿಬಿಟ್ರೆ ಬೇರೊಬ್ರನ್ನೆಲ್ಲ ಕೀಳಾಗಿ ನೋಡೋದು ಸೆಲ್ಫ್ ರಾಯ್ಶಿಯಸ್ನೆಸ್ ಅಲ್ವಾ ನಾನು ಯಾರು ಗೊತ್ತಾ ದಶಮ ಭಾಗ ಕೊಡ್ತೇನೆ ನಾನು ಯಾರು ಗೊತ್ತಾ ಇದು ಮಾಡ್ತೇನೆ ಇಷ್ಟು ಮಿಸ್ಟರ್ಗೆ ಸಪೋರ್ಟ್ ಮಾಡ್ತೇನೆ ನಾನು ಯಾರು ಗೊತ್ತಾ ಇಷ್ಟು ಇಷ್ಟು ಊರುಗಳಿಗೆ ಪ್ರಯಾಣ ಮಾಡ್ತೇನೆ ನಾನು ಯಾರು ಗೊತ್ತಾ ದೇವ್ ನಾನು ಯಾರು ಗೊತ್ತಾ ಅದು ನಾಶವಾಗಲಿ ನನ್ನಲ್ಲಿರುವಂಥ ಏಸು ಯಾರು ಗೊತ್ತಾ ಅದ್ರ ಮೇಲಕ್ಕೆ ಬರಲಿ ಐ ಮೀನ್ ಹಲೋ ಲೂಯ್ಯ ಸ್ವಯ ನೀತಿ ಇರುವವರು ನಾನು ಯಾರು ಗೊತ್ತಾ ಅಂತ ಹೇಳ್ತಾರೆ ಆದರೆ ಅದನ್ನು ಶಿಲುಬಿಯಲ್ಲಿ ಹೊಡೆದು ಜಜ್ಜಿ ಹಾಕಿದವರು ನನ್ನಲ್ಲಿ ಇರುವಂಥ ಏಸು ಯಾರು ಗೊತ್ತಾ ಅಂತ ಅವರು ಪ್ರಕಟಣೆ ಪಡಿಸುತ್ತಾರೆ ಇವತ್ತು ನೀವು ಅಥವಾ ನನ್ನನ್ನು ಕೂಡ ಸೇರಿಸ್ಕೊಂಡು ನಾನು ಯಾರು ಗೊತ್ತಾ ಅಂತ ನಾನು ಹೇಳ್ತಿದ್ದೀನ ಅಥವಾ ನನ್ನಲ್ಲಿರುವಂಥ ಏಸು ಯಾರು ಗೊತ್ತಾ ಅಂತ ನಾನು ಜೀವನ ಮಾಡ್ತಿದ್ದೀನ ನಮ್ಮಲ್ಲಿ ಆ ಒಂದು ಸ್ವಯಂ ನೀತಿ ಇರುವುದಾದರೆ ನಾನು 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 ಹೇಳೋದೇ ಸರಿ ನೀವೆಲ್ಲ ತಪ್ಪು ನಾನು ಹೇಳೋದೇ ಸರಿ ನಾನು ಹೇಳೋದೇ ಸರಿ ನಿಮ್ಮ ಮಾಡೋದು ತಪ್ಪು ನೀವು ಮಾತಾಡೋದು ತಪ್ಪು ನಿಮ್ಮ ಪ್ರಸಂಗ ತಪ್ಪು ನಿಮ್ಮ ಆರಾಧನೆ ತಪ್ಪು ನಾನು ಹೇಳೋದೇ ಸರಿ ನಾನು ಯಾರು ಗೊತ್ತಾ ನಮ್ಮ ತಾತ ಯಾರು ಗೊತ್ತಾ ನಮ್ಮ ಮುತ್ತಾತ ಯಾರು ಗೊತ್ತಾ ನೀನು ಯಾರೇ ಆಗಿರಲಿ ನೀನು ಮೇಲಕ್ಕೆ ಬರೋದು ಬೇಡ ನಿನ್ನ ನಿರುವಂಥ ಯೇಸುವನ್ನು ನಿನ್ನ ಮೇಲಕ್ಕೆ ಇರ್ತದೆ ಐ ಮೀನ್ ಯೇಸುವಿನ ಬಳಿಗೆ ಬರಬೇಕಾದ್ರೆ ಆ ಸ್ವಯ ನೀತಿಯನ್ನು ತೆಗೆದು ಬಿಸಾಡಿ ಏಸುವೆ ನೀನು ಏನು ಹೇಳ್ತೀಯೋ ಅದಕ್ಕೆ ನಾನು ಮಾಡಲು ಶಕ್ತನು ನಾನು ಒಪ್ಪಿಸಿಕೊಡ್ತೇನೆ ಎಂಬುದಾಗಿ ಬರುವಾಗ ದೇವರು ನಿಮ್ಮನ್ನು ನನ್ನನ್ನು ಬಲವಾಗಿ ಉಪಯೋಗಿಸುವಂಥ ದೇವರಾಗಿದ್ದಾನೆ ಆಮೇಲೆ ಅಪ್ಪ ಸಲದಂಥ ಪೌಲನನ್ನು ದೇವರು ಸಂಧಿಸುವುದಕ್ಕೆ ಮುಂಚಿತವಾಗಿ ನೋಡ್ರಿ ಅಪ್ಪಸಲರ ಕೃತ್ಯಗಳು ಒಂಬತ್ತನೇ ಅಧ್ಯಾಯದಲ್ಲಿ ಅವನಿಗೆ ಜಾಸ್ತಿ ಹೆಮ್ಮೆ ಇತ್ತು ಗಮಾಲ್ಯಲ ಪಾದಪೀಠದಲ್ಲಿ ನಾನು ಓದಿದವನು ಅಲ್ವಾ ನಾನು ಯಹೂದ್ಯನು ಈ ಥರ ಹೆಚ್ಚು ಜ್ಞಾನ ಇರುವವನು ಒಳ್ಳೆ ಅಧಿಕಾರವುಳ್ಳವನು ಎಂಬುದಾಗಿ ಹಲವಾರು ಕಾರ್ಯಗಳು ಅವನಲ್ಲಿ ಕಾಣಪಟ್ಟರು ಕೂಡ ಯೇಸುವನ್ನು ಸಂಧಿಸಿದಾಗ ಅದೆಲ್ಲ ಎಲ್ಲಿ ಹೋಯ್ತೋ ಗೊತ್ತಿಲ್ಲ ಆಮಿ ಆಮೇ ನೀನು ಯೇಸುವನ್ನು ಸಂಧಿಸಲು ಬರಬೇಕಾದ್ರೆ ಏಸುವೆ ನಾನು ರೈಟು ನಾನು ಹೇಳೋದು ಕರೆಕ್ಟ್ ಅಂತ ಬಂದರೆ ದೇವರ ಮಹಿಮೆ ನೋಡೋಕ್ಕೆ ಸಾಧ್ಯವಿಲ್ಲ ನಮ್ಮ ಸ್ವಯ ನೀತಿಯನ್ನು ಶಿಲುಬೆಗೆ ಜಜ್ಜಿ ಆ ಸ್ವಯ ನೀತಿ ಎಂಬ ಹೊದಿಕೆಯನ್ನು ತೆಗೆದು ಬಿಸಾಡಿ ದೇವರ ಬಳಿಗೆ ನಾವು ಬರುವಾಗ ದೇವರು ನಮ್ಮನ್ನು ಆಶೀರ್ವದಿಸುವಂಥ ದೇವರಾಗಿರ್ತಾನೆ ನೀನು ಹೇಳೋದೇ ಕರೆಕ್ಟು ನೀನು ಹೇಳೋದೇ ಸರಿ ಎಲ್ಲರೂ ತಪ್ಪು ಆ ಸ್ವಯ ನೀತಿಗೆ ಜಾಗ ಕೊಡಬೇಡ್ರಿ ಆ ಸ್ವಯ ನೀತಿ ಎಂಬ ಹೊದಿಕೆಯನ್ನು ತೆಗೆದು ಬಿಸಾಡ್ರಿ ಎಷ್ಟೇ ಸೇವೆ ಮಾಡಿದ್ರು ಕೂಡ ಎಷ್ಟೇ ಹಣ ಸಂಪಾದಿಸಿದರೂ ಕೂಡ ಎಷ್ಟೇ ಜ್ಞಾನ ಇದ್ದರೂ ಕೂಡ ಸ್ವಯ ನೀತಿ ನಮ್ಮಲ್ಲಿರುವುದಾದರೆ ದೇವರ ಮಹಿಮೆ ನೋಡೋಕ್ಕೆ ಸಾಧ್ಯವಿಲ್ಲ ಈ ಸ್ವಯ ನೀತಿ ನಾನು ಯಾರು ಎಂಬುದನ್ನು ತೋರಿಸ್ತದೆ ಆದರೆ ದೇವರ ನೀತಿ ನಮ್ಮಲ್ಲಿರುವಂಥ ಯೇಸು ಯಾರು ಎಂಬುದನ್ನು ಪ್ರಕಟಣೆ ಪಡಿಸುತ್ತದೆ ಮೂರನೇದಾಗಿ ನಾವು ಯಾವ ಹೊದಿಕೆಯನ್ನು ತೆಗೆದು ಬಿಸಾಡಬೇಕಂತ ನೋಡಬೇಕಾದ್ರೆ ಅಪನಂಬಿಕೆ ಎಂಬ ಹೊದಿಕೆಯನ್ನು ತೆಗೆದು ಬಿಸಾಡಬೇಕು ಏಸುನ ಬಳಿಗೆ ಬರಬೇಕಾದ್ರೆ ಅಪ್ಪ ನಂಬಿಕೆ ಎಂಬ ಹೊದಿಕೆಯನ್ನು ತೆಗೆದು ಬಿಸಾಡಿ ಬರಬೇಕು ಈ ಕುರುಡನ್ನು ಅದನ್ನೇ ಮಾಡಿದ ಮಾರ್ಕ ಹತ್ತು ಐವತ್ತರಲ್ಲಿ ಈ ಕುರುಡ ಅದನ್ನೇ ಮಾಡಿದ ತನ್ನ ಮೇಲೆ ಇದ್ದಂಥ ಹೊದಿಕೆಯನ್ನು ತೆಗೆದು ಬಿಸಾಡುವುದರ ಮುಖಾಂತರವಾಗಿ ತನ್ನ ನಂಬಿಕೆಯನ್ನು ಯೇಸುವಿಗೆ ಪ್ರಕಟಿಸಿದ ಹೀ ಶೋಡ್ ಇಸ್ ಫೇತ್ ಇವತ್ತು ನಮ್ಮಲ್ಲಿ ಅಪನಂಬಿಕೆಯ ಹೊದಿಕೆಯನ್ನು ಹಾಕಿಕೊಂಡು ಏಸುನ ಬಳಿಗೆ ಬರುವಾಗ ಯಾವ ಅದ್ಭುತವನ್ನು ಹೊಂದಿಕೊಳ್ಳಲು ಸಾಧ್ಯವಿಲ್ಲ ಡಿಸ್ಬಿಲೀಫ್ ಅಥವಾ ಅಪನಂಬಿಕೆ ಅದನ್ನು ತೆಗೆದು ಬಿಸಾಡ್ರಿ ಏಸುನ ಬಳಿಗೆ ನಂತರ ಓಡ್ಬನ್ರಿ ಏಸು ನಿಶ್ಚಯವಾಗಿ ನಿಮ್ಮ ನಂಬಿಕೆಯನ್ನು ಕಂಡು ಅದ್ಭುತಗಳನ್ನು ಮಾಡುವಂಥ ದೇವರಾಗಿದ್ದಾನೆ ಯಾಕೆ ನಮ್ಮ ಪ್ರಾರ್ಥನೆಗೆ ಉತ್ತರ ಬರ್ತಿಲ್ಲ ಬ್ರದರ್ ಹತ್ತು ದಿನ ಉಪವಾಸವಿದ್ದೆ ಇಪ್ಪತ್ತೊಂದು ದಿನ ಇದ್ದೆ ನಂಬಿಕೆಯಿಂದ ಇದ್ದ ಇಡೀ ರಾತ್ರಿಯೆಲ್ಲ ಪ್ರಾರ್ಥನೆ ಮಾಡಿದೆ ನಂಬಿಕೆಯಿಂದ ಪ್ರಾರ್ಥಿಸಿದೆಯಾ ಎರಡು ಗಂಟೆ ಪ್ರಾರ್ಥನೆ ಮಾಡಿದೆ ನಂಬಿಕೆಯಿಂದ ಪ್ರಾರ್ಥಿಸಿದೆಯಾ ನೀನು ಅಪನಂಬಿಕೆ ಎಂಬ ಹೊದಿಕೆಯನ್ನು ಮೇಲೆ ಹಾಕ್ಕೊಂಡು ಯೇಸುನ ಬಳಿಗೆ ಬರುವುದಾದರೆ ದೇವರು ನಮ್ಮ ಅಪನಂಬಿಕೆ ನೋಡಿ ತನ್ನ ಅದ್ಭುತವನ್ನು ಮಾಡೋಕ್ಕೆ ಸಾಧ್ಯವಿಲ್ಲ ಯೇಸು ನಮ್ಮ ಪ್ರಾರ್ಥನೆ ಎದುರು ನೋಡುವುದು ನಮ್ಮ ನಂಬಿಕೆ ನಮ್ಮ ಬಿ ಭಿನ್ನಹದಲ್ಲಿ ವಿಜ್ಞಾಪನೆಯಲ್ಲಿ ನಮ್ಮ ಬಳಿಯಲ್ಲಿ ಎದುರು ನೋಡುವುದು ಆತನ ಮೇಲೆ ನಾವು ಇಟ್ಟಿರುವಂಥ ನಂಬಿಕೆ ಅನೇಕರು ಅಪನಂಬಿಕೆ ಎಂಬ ಹೊದಿಕೆಯನ್ನು ಹಾಕ್ಕೊಂಡು ಯೇಸಿನ ಬಳಿಗೆ ಬರುವುದರ ನಿಮಿತ್ತವಾಗಿ ಅವರು ಯಾವ ಅದ್ಭುತಗಳನ್ನು ಹೊಂದಿಕೊಳ್ಳಲು ಸಾಧ್ಯವಿಲ್ಲ ಆದರೆ ಈ ಕುರುಡ ತನ್ನ ನಂಬಿಕೆಯನ್ನು ತೋರಿಸುವುದರ ಮುಖಾಂತರವಾಗಿ ಏನು ಮಾಡ್ದ ತನ್ನ ಮೇಲೆ ಇದ್ದಂಥ ಹೊದಿಕೆಯನ್ನು ತೆಗೆದು ಬಿಸಾಡ್ದ ಅಭಿಕ್ಷಕರಿಗೆ ಆ ಕಾಲದಲ್ಲಿ ಅವ್ರು ಕೊಟ್ಟಂಥ ಒಂದು ಶಾಲು ಒಂದು ಐಡೆಂಟಿಟಿ ಅವನು ದೇವರ ಬಳಿಗೆ ಹೋಗೋದಕ್ಕೆ ಮುಂಚಿತವಾಗಿ ಇವತ್ತು ನಾನು ಕುರುಡನಾಗಿ ಯೇಸುವಿನ ಬಳಿಗೆ ಹೋಗ್ತೇನೆ ಆದರೆ ಯೇಸುವನ್ನು ಸಂಧಿಸಿದ ನಂತರ ನನಗೆ ಕಣ್ ದೃಷ್ಟಿ ನಿಶ್ಚಯವಾಗಿ ಬರ್ತದೆ ಈ ಐಡೆಂಟಿಟಿ ಗುರುತು ನನಗೆ ಬೇಕಾಗಿಲ್ಲ ಈ ಶಾಲ್ ನನಗೆ ಬೇಕಾಗಿಲ್ಲ ಈ ಹೊದಿಕೆ ನನಗೆ ಬೇಕಾಗಿಲ್ಲ ಅಂತ ಅದ್ಭುತವನ್ನು ಹೊಂದಿಕೊಳ್ಳುವುದಕ್ಕೆ ಮುಂಚಿತವಾಗಿಯೇ ಅದನ್ನು ತೆಗೆದು ಬಿಸಾಡಿದ ಇವತ್ತು ದೇವರು ಅದನ್ನೇ ನಿಮ್ಮೊಟ್ಟಿಗೆ ಮಾತಾಡ್ತಿದ್ದಾನೆ ಇನ್ನೂ ಅದ್ಭುತ ನಡಿಲಿಲ್ವ ಕಾರಣ ಯಾವುದೋ ಒಂದು ಅಪನಂಬಿಕೆ ಯಾವುದೋ ಒಂದು ಹಳೆಯ ಗುರುತು ಅದನ್ನು ನೀವು ಹಾಕಿಕೊಂಡಿದ್ದೀರಾ ಈಗ ಏಸು ನಿಮ್ಮನ್ನು ಕರೀತಿದ್ದಾನೆ ನೀವು ಏಸುನ ಬಳಿಗೆ ಪ್ರಾರ್ಥನೆಯಲ್ಲಿ ಹೋಗುವಾಗ ಅಪನಂಬಿಕೆ ಎಂಬ ಹೊದಿಕೆಯನ್ನು ತೆಗೆದು ಬಿಸಾಡಿ ದೇವರ ಬಳಿಗೆ ಹೋಗ್ರಿ ದೇವರು ನಿಶ್ಚವಾಗಿ ನಮ್ಮ ನಂಬಿಕೆಯನ್ನು ಘನಪಡಿಸಿ ನಮ್ಮನ್ನು ಆಶೀರ್ವದಿಸುವಂಥ ದೇವರಾಗಿದ್ದಾನೆ ಸೊ ಇವತ್ತು ನಾವು ಮಾರ್ಕ ಹತ್ತು ಐವತ್ತರಿಂದ ಮೂರು ಅಂಶಗಳನ್ನು ನಾವು ಧ್ಯಾನಿಸಿದೆವು ಆ ವಾಕ್ಯ ಏನು ಹೇಳ್ತದೆ ಏಸು ಆ ಕ್ರೂಡನನ್ನು ಬಾರ್ತಿಮಿಯ ಕ್ರೂಡನ್ನು ಕರೆದಾಗ ತನ್ನ ಮೇಲೆ ಇದ್ದಂಥ ಹೊದಿಕೆಯನ್ನು ತೆಗೆದು ಹಾಕಿ ತೆಗೆದು ಬಿಸಾಡಿ ಎದ್ದು ಓಡ್ ಬಂದ ಏಸುನ ಹತ್ರ ಆ ಹೊದಿಕೆ ಯಾವುದನ್ನು ಸೂಚಿಸ್ತದೆ ಅಂತ ನಾವು ಇವತ್ತು ನಾವು ನೋಡಿದ್ವಿ ಯಾವ್ಯಾವ ಕಾರ್ಯಗಳನ್ನು ನಾವು ಕೂಡ ಎತ್ತಿ ಬಿಸಾಡಬೇಕು ಏಸಿನ ಬಳಿಗೆ ಬರಬೇಕಾದರೆ ಮೊದಲನೇದಾಗಿ ನಮ್ಮ ಹಳೆಯ ಜೀವಿತ ಹಳೆಯ ಜೀವಿತಕ್ಕೆ ಸಂಬಂಧಪಟ್ಟಂಥ ಕಾರ್ಯಗಳು ಹಳೆಯ ಜೀವಕ್ಕೆ ಸಂಬಂಧಪಟ್ಟಂಥ ಪಾಪಗಳು ಹಳೆಯ ಜೀವಿತದಲ್ಲಿರುವಂಥ ನಮಗೆ ಗುರುತುಗಳು ತೆಗೆದು ಬಿಸಾಡಿ ಏಸಿನ ಬಳಿಗೆ ಬನ್ನಿರಿ ಎರಡನೇದಾಗಿ ನಮ್ಮ ಸ್ವಯ ನೀತಿ ಸೆಲ್ಫ್ ರೈನ್ಶಿಯಸ್ನೆಸ್ ಅದನ್ನು ತೆಗೆದು ಬಿಸಾಡಿ ಏಸಿನ ಬಳಿಗೆ ಬನ್ನಿರಿ ಮೂರನೇದಾಗಿ ಅಪ್ಪನಂಬಿಕೆ ಎಂಬ ಹೊದಿಕೆಯನ್ನು ತೆಗೆದು ಬಿಸಾಡಿ ಯೇಸಿನ ಬಳಿಗೆ ಬನ್ನಿರಿ ನಿಶ್ಚಯವಾಗಿ ಭಾರ್ತಿ ಮೇನಿಗೊಂದು ಅದ್ಭುತವನ್ನು ಮಾಡಿದಂಥ ದೇವರು ನಿಮಗೂ ನನಗೂ ಮಾಡುವಂಥ ದೇವರಾಗಿದ್ದಾನೆ ಕಣ್ಗಳನ್ನು ಮುಚ್ಚಿ ಪ್ರಾರ್ಥಿಸೋಣ ನಮ್ಮನ್ನು ಪ್ರೀತಿಸುವಂಥ ಪರಲೋಕದ ತಂದೆಯೇ ಈ ಕಾರ್ಯಕ್ರಮ ನೋಡುವಂಥ ಪ್ರತಿಯೊಬ್ಬರನ್ನು ಆಶೀರ್ವದಿಸೋ ಸ್ವಾಮಿ ದೇವರೇ ಅವರು ಕೂಡ ದೇವರೇ ನಾವೆಲ್ಲರೂ ಕೂಡ ಸ್ವಾಮಿ ದೇವರೇ ಆ ಹೊದಿಕೆ ನಿನ್ನ ಬಳಿಗೆ ಬರಬೇಕಾದ್ರೆ ದೇವರೇ ಅಪನಂಬಿಕೆ ಎಂಬ ಹೊದಿಕೆ ದೇವರ ಸ್ವಯ ನೀತಿ ಎಂಬ ಹೊದಿಕೆ ದೇವರ ಹಳೆಯ ಜೀವಿತ ಎಂಬ ಹೊದಿಕೆ ಇದೆಲ್ಲವನ್ನು ತೆಗೆದು ಬಿಸಾಡಿ ನಿನ್ನ ಬಳಿಗೆ ನಂಬಿಕೆಯಿಂದ ಓಡಿಬಂದು ಅದ್ಭುತಗಳನ್ನು ಹೊಂದಿಕೊಳ್ಳಲು ಸಹಾಯ ಮಾಡು ನಮ್ಮನ್ನು ತಗ್ಗಿಸ್ತೇವೆ ನಿಮ್ಮನ್ನು ಮೇಲೆ ಕೆತ್ತುತ್ತೇವೆ ಏ ಕ್ರಿಸ್ತನ ನಾಮದಲ್ಲಿ ಈ ಕಾರ್ಯಕ್ರಮ ನೋಡುವಂಥ ಪ್ರತಿಯೊಬ್ಬರನ್ನು ಆಶೀರ್ವದಿಸಿ ಪ್ರಾರ್ಥಿಸ್ತೇವೆ ತಂದೆಯೇ ಆಮೇನ್ ಆಮೇನ್ ಗಾಡ್ ಬ್ಲೆಸ್ ಯು ಕರ್ನಾಟಕ ರಾಜ್ಯದಲ್ಲಿ ಮಹಾ ಉಜ್ಜೀವನ ಬರುವಂತೆ ನಾವು ಪ್ರಾರ್ಥಿಸೋಣ ಪ್ರಯಾಸ ಪಡೋಣ ಕರ್ನಾಟಕದಲ್ಲಿ ಕರ್ತನ ರಾಜ್ಯವನ್ನು ಕಟ್ಟೋಣ ಗಾಡ್ ಬ್ಲೆಸ್ ಯು ಆ